ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೆಲ್ಕಮ್ ಟು ನ್ಯೂಸ್ ಟಿವಿಸ್ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ. ನಾನು ನಿಮ್ಮ ನವರಂದ್ರೇಶ್ ಕುಮಾರ್. ಇವತ್ತು ಯಾವ ದಿನ ಹೇಳಿ? ಸೆಪ್ಟೆಂಬರ್ 5th ಅಂದ ತಕ್ಷಣ ಏನ್ ನಾಪಕ ಬರುತ್ತೆ? ಟೀಚರ್ ಡೇ. ಟೀಚರ್ ಅಂದ ತಕ್ಷಣ ಯಾರು ನಾಪಕ ಬರ್ತಾರೆ? ನಮ್ಮ ಅಚ್ಚುಮೆಚ್ಚಿನ ಮಿಸ್ಟರ್ ಸ್ಪ್ಲೆಂಡರ್ ಲೆಕ್ಚರರ್ ಲಂಕಪ್ಪ ಅವರು. ಒಂದು ಒಕೇಶನ್ ಆಫ್ ಟೀಚರ್ ಡೇ ನಾವು ಲೆಕ್ಚರರ್ ಲಂಕಪ್ಪ ಅವ್ರ ಮನೆಗೆ ಅವ್ರದ್ದು ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದೀವಿ. ಲೆಕ್ಚರರ್ ಲಂಕಪ್ಪ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಅಭಿಮಾನ ಮನಸ್ಸಿನಲ್ಲಿರಲಿ. ಫಸ್ಟ್ ಆಫ್ ಆಲ್, ಅದು ಟೀಚರ್ ಡೇ ಅಲ್ಲ, ಟೀಚರ್ಸ್ ಡೇ. ಸೊ ಇವತ್ತು ಟೀಚರ್ಸ್ ಡೇ, ಲೆಕ್ಚರರ್ ಲಂಕಪ್ಪ ಅವರೇ, ನಿಮ್ಗೆ ತುಂಬಾ ಜನ ವಿಶಸ್ ಮಾಡ್ತಿರ್ಬಹುದು. ಹೇಗ್ ಬರ್ತಾ ಇದೆ ವಿಶಸ್ ನಿಮ್ ಸ್ಟೂಡೆಂಟ್ಸ್ ಇಂದ? ಓ, ವಿಶಸ್ ತರ ತರ ಬರುತ್ತಪ್ಪ. ಈ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ನನ್ನ ಫೋಟೋ ಹಾಕ್ಬಿಟ್ಟು ನಮ್ಮ ವಿಷ್ಣುವರ್ಧನ್ ಸರ್ದು ಸಾಂಗ್ ಹಾಕ್ತಾರೆ. ಹಿಸ್ಟರಿ ಗೊತ್ತಾ, ಹಿಸ್ಟರಿ ಗೊತ್ತಾ, ಚಾಮಯ್ಯ ಮೇಷು ಬೇಕು ನಾಗರಾವು ರಾಮಾಚಾರಿಗೆ, ಸಮರಿ ಗೊತ್ತಾ, ಸಮರಿ ಗೊತ್ತಾ, ನಿಮ್ಮಂತ ಮೇಷು ಬೇಕು ಬಾಳ ದಾರಿಗೆ ಅಂತ. ಅದೇ ದಾರಿಲಿ ನಡ್ಕೊಂಡು ಹೋಗ್ತಿರ್ಬೇಕಾರೆ ಅದೇ ಹುಡುಗ ಲಂಕಪ್ಪ ಲಂಕಪ್ಪ ಅಂತ ಕರಿತಾನಪ್ಪ. ಇಲ್ಲಿ ನೋಡಿ ಈ ಫೋಟೋ, ಕಿಂಗ್ ಕಿಂಗ್ ಅಂತೆ. ಏನಪ್ಪ ಇವನು ವಿಶ್ ಮಾಡ್ತಾನೋ ಆಡ್ಕೊಂತಾನೋ, ನಿಂಗೆ ಏನ್ ಅನ್ಸುತ್ತೆ? ಆಯ್ತಾ, ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರೆ ನನ್ ದೇವ್ರು ಲಂಕಪ್ಪ ಅಂತ ಹಾಕೊಂಡವನು. ನೋಡಿದ್ರೆ ಕ್ಲಾಸ್ ಅಲ್ಲಿ ಯಾಕೋ ಮೊಬೈಲ್ ಯೂಸ್ ಮಾಡ್ತೀಯ ಅಂದ್ರೆ ನನ್ ಸ್ಪ್ಲೆಂಡರ್ ಹೋಗ್ಬಿಟ್ಟು ಮಿರರ್ ಹೊಡೆದಾಕ್ಬಿಟ್ಟವನಪ್ಪ ದೇವ್ರಂತೆ. ನಾವೇನ್ ಹೇಳಣ? ತಪ್ಪು ಸರ್, ಇದು ತಪ್ಪು. ಡಿಯರ್ ಸ್ಟೂಡೆಂಟ್ಸ್, ಟೀಚರ್ ಗಳನ್ನ ನೀವೇನಂತ ಅನ್ಕೊಂಡಿದ್ದೀರಾ? ಟೀಚರ್ ಗಳಿಗೆ ಹಿಂಗೆಲ್ಲ ಗೋಳಿಕೊಂಡ್ರೆ ನಿಮ್ ಬಾಳು ಬದನೆಕಾಯಿ ಆಗ್ಬಿಡುತ್ತೆ. ಏನ್ ಅನ್ಕೊಂಡಿದೀರ ನೀವು ಟೀಚರ್ ಗಳನ್ನ? ಟೀಚರ್ ಗಳಿಗೆ ನೀವು ಮರ್ಯಾದೆ ಕೊಡ್ಬೇಕು. ನ್ಯೂಸ್ ಟಿವಿ ಮುಖಾಂತರ ನಾನು ನವರಂದ್ರೇಶ್ ನಿಮಗೆಲ್ಲ ಡೈರೆಕ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ನಿಮಗೆಲ್ಲ ಮಾಡಬಾರ್ದು. ರೇಣುಕಾ, ಒಂದು ಕಾಫಿ. ಕಾಫಿ ಏನ್ ಬೇಡ ಬಿಡಿ. ಓಕೆ ಪ್ರಿಯ ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರೋಣ. ಡಾಕ್ಟ್ರೆ ಡಾಕ್ಟ್ರೆ ನೋಡಿ, ಡಾಕ್ಟ್ರೆ ನಂದು 5 ವರ್ಷದ ಮಗ ಬರೀ ಬ್ಯಾಡ್ ವರ್ಡ್ಸ್ ಬಂದಿರ್ತಾನೆ ಡಾಕ್ಟ್ರೆ. ಇನ್ನೇನು ಡಾಕ್ಟರ್ ಅಂಕಲ್, ನಂದು ಟೆನಿಸ್ ಬಾಲ್ ಎತ್ಕೊಂಡು ಹೊರಟೋಗ್ಬಿಟ್ಟ ನೋಡ್ಯಾಕೆ ಬಾಲ್ ಬೇವರ್ಸಿ ಖಜೂರ್ ಪೋಳಿ ಮಗ. ನೋಡಿ ನೀವೆಲ್ಲ ಮಾತಾಡ್ಬಾರ್ದಪ್ಪ. ಸಮಾಧಾನ ಮಾಡ್ಕೋಪ್ಪ, ಅಷ್ಟೇ ತಾನೆ, ಟೆನ್ಷನ್ ತಗೊಂಬೇಡ. ನಿನ್ ಮಗುಗೆ ಗುಡ್ ವರ್ಡ್ಸ್ ಕೊಡ್ಸು. ಗುಡ್ ವರ್ಡ್ಸ್ ಡಾಕ್ಟ್ರೆ ಕೊಡಿಸ್ತೀನಿ. ಪಿತಾಶ್ರೀ, ಇನ್ಮೇಲೆ ಜೀವನದಲ್ಲಿ ನಾನು ಕೆಟ್ಟ ಮಾತು ಆಡೋದೇ ಇಲ್ಲ, ಸಭ್ಯತೆಯುಳ್ಳ ಒಳ್ಳೆ ಪದಗಳನ್ನು ಮಾತ್ರ ಆಡ್ತೀನಿ, ತಂದೆಗೆ ತಕ್ಕ ಮಗನಾಗ್ತೀನಿ ಪಿತಾಶ್ರೀ. ಥ್ಯಾಂಕ್ ಯು ಡಾಕ್ಟ್ರೆ, ಥ್ಯಾಂಕ್ ಯು ಗುಡ್ ವರ್ಡ್ಸ್ ಕೊಡಿಸಿದಕ್ಕೆ. ನಿಮ್ಮ ಮಗನು ಬ್ಯಾಡ್ ವರ್ಡ್ಸ್ ಆಡಿ ನಿಮ್ಮ ಮರ್ಯಾದೆ ತೆಗಿತಾ ಇದ್ದಾನ, ಅವನಿಗೆ ನೀವು ಗುಡ್ ವರ್ಡ್ಸ್ ಕೊಡಿಸಿ. ಪ್ರಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ಶೋ. ಸಾರಿ ಸ್ವಲ್ಪ ರೈಸ್ ಆಗ್ಬಿಟ್ಟೆ, ನಮ್ಮ ಲೆಕ್ಚರರ್ ಲಂಕಪ್ಪ ಅವರು ನನ್ನ ಕೂಲ್ ಮಾಡಿದ್ರು. ನಮ್ಮ ಲೆಕ್ಚರರ್ ಲಂಕಪ್ಪ ಅವ್ರ ಜೊತೆ ನಮ್ಮ ಇಂಟರ್ವ್ಯೂನ ಕಂಟಿನ್ಯೂ ಮಾಡೋಣ. ಲೆಕ್ಚರರ್ ಲಂಕಪ್ಪ ಅವರೇ, ಇವಾಗ ನೀವು ಚಿಕ್ಕ ಹುಡುಗರಿದ್ದಾಗ ಅಂದ್ರೆ ನೀವು ಸ್ಕೂಲ್ಗೆಲ್ಲ ಹೋಗ್ತಿದ್ರು, ನೀವು ಸ್ಟೂಡೆಂಟ್ ಆಗಿದ್ದಾಗ ನೀವು ಟೀಚರ್ಸ್ ಡೇನ ಯಾವ ತರ ಸೆಲೆಬ್ರೇಟ್ ಮಾಡ್ತಿದ್ರಿ ಸ್ವಲ್ಪ ತಿಳ್ಕೋಬಹುದಾ? ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದಾ? ಅದು ನಮ್ಗೆ ಕೇವಲ ಟೀಚರ್ಸ್ ಡೇ ಅಲ್ಲ, ಅದು ನಮ್ಗೆ ಶಿಕ್ಷಕರ ದಿನಾಚರಣೆ, ದೇವರ ಹಬ್ಬ. ಮನೇಲಿ ಒಬ್ಬಟ್ಟು ಲಾಡು ಎಲ್ಲ ಕೊಟ್ಟು ಕಳ್ಸೋರು, ಹೋಗಿ ನಿಮ್ ಟೀಚರ್ಸ್ ಗೆ ಕೊಡು ಅಂತ. ನಾವು ಹುಡುಗರೆಲ್ಲ ಸೇರಿ 50 ಪೈಸೆಯ 4 ಆಣೆ ಎಲ್ಲ ಹಾಕಿ ಕಲರ್ ಕಲರ್ ಚಾಕ್ ಪೀಸ್ ತಗೊಂಡು ಬೋರ್ಡ್ನೆಲ್ಲ ಅಲಂಕಾರ ಮಾಡ್ತಾ ಇದ್ವಿ, ಪೇಪರ್ನೆಲ್ಲ ಇದನ್ನ ಅಲಂಕಾರ ಮಾಡ್ತಾ ಇದ್ವಿ, ಆ ಟೀಚರ್ಗಳ ಕೈಲಿ ಹಾಡಾಡಿಸ್ತಾ ಇದ್ವಿ, ಅವ್ರ ಕಾಲ್ ಮುಗಿತಾ ಇದ್ವಿ. ನಮ್ಗೆ ಹಬ್ಬ ಹಬ್ಬ. ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ ಆ ದಿನಗಳಲ್ಲಿ ಟೀಚರ್ಸ್ ಡೇನ ಯಾವ ತರ ಸಂಭ್ರಮಾಚರಣೆ ಮಾಡ್ತಾ ಇದ್ರು ಅಂತ. ಸರ್, ನಮ್ಮ ಇಂಟರ್ವ್ಯೂನ ಮುಂದುವರ್ಸೋಣ. ನನ್ನ ಮುಂದಿನ ಪ್ರಶ್ನೆ ಸರ್, ಈಗ ನಿಮ್ಗೆ ನೀವೆಲ್ಲ ಸ್ಟೂಡೆಂಟ್ಸ್ ಆಗಿದ್ದ ದಿನಗಳಿಗೂ ಇವಾಗಿರೋ ಸ್ಟೂಡೆಂಟ್ಸ್ಗೂ ಅಂತ ವ್ಯತ್ಯಾಸಗಳು ಏನಿದೆ ಸರ್? ವ್ಯತ್ಯಾಸಗಳು ಬಹಳ ಬಹಳ ವ್ಯತ್ಯಾಸ ಇದೆ ಸರ್, ಅಜಗಜಾಂತರ ವ್ಯತ್ಯಾಸ. ನಮ್ ಕಾಲದಲ್ಲಿ ನಾವೇನಾದ್ರು ತಪ್ಪು ಮಾಡಿದ್ರೆ ನಮ್ ಟೀಚರ್ಸ್ ಬಂದು ನಾಯಿ ಹೊಡೆದಂಗ್ ಹೊಡೆಯೋರು ಸರ್. ನಮ್ಮ ಅಪ್ಪ ಅಮ್ಮನ ಹೇಳೋರು ಇನ್ನೂ ಒಂದೆರಡು ಹಾಕಿ ಅವನಿಗೆ ಬುದ್ಧಿ ಕಲಿತಾನೆ ಅಂತ. ಇವಾಗ ಏನಾದ್ರೂ ನಮ್ ವಾಯ್ಸ್ ರೇಸ್ ಮಾಡಿದ್ರೆ ಸರ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಸರ್. ನಮ್ ಟೀಚರ್ ಶಂಕರಪ್ಪ ಅವರು ಇದ್ರು, ಕರಿತಿರೋರು ಲಂಕಪ್ಪ ಬಾಯಿಲಿ ಬೋರ್ಡ್ ಕ್ಲೀನ್ ಮಾಡು ಅಂತ. ನನಗೆ ಅಯ್ಯೋ ನನ್ನ ಕರಿತವ್ರೆ ಅಂತ. ಇವಾಗ ನಮ್ ಸ್ಟೂಡೆಂಟ್ಗೆ ಸ್ವಲ್ಪ ಬೋರ್ಡ್ ಕ್ಲೀನ್ ಮಾಡಪ್ಪ ಅಂದ್ರೆ ಏ ನಿಮ್ ಮನೆ ಕೆಲ್ಸವನ ಅಂತ ಕೇಳ್ತಾರೆ, ಸಂಬಳ ಯಾಕೆ ಕೊಡ್ತಾರೆ ಅಂತ ಕೇಳ್ತಾರೆ. ನಮ್ ಟೀಚರ್ ನಮ್ಗೆ ನೋಟ್ಸ್ ಕೊಡೋರು ಸ್ಟಾಫ್ ರೂಮ್ ಅಲ್ಲಿ ಹೋಗಿ ಇಡೋಗು ಅಂತ. ಇವಾಗ ಹೇಳಿದ್ರೆ ನನ್ನ ಪೇಪರ್ ಹಾಕೋಣ ಅಂತ. ಆ ಕಾಲದಲ್ಲಿ ಹೆಣ್ಮಕ್ಳು ಟೀಚರ್ಸ್ ಡೇ ದಿವಸ ರಂಗೋಲಿ ಬಿಡೋರು, ಇವಾಗ ಹಿಂಗ್ ಹಿಂಗ್ ಇಟ್ಕೊಂಡ್ಬಿಡ್ತಾರೆ ಸೆಲ್ಫಿ, ಸರ್ ಟಿಕ್ ಟಾಕು ಟಿಕ್ ಟಾಕು ಅಂತ. ಟಿಕ್ ಟಾಕ್ ಮಾಡೋ ವಯಸ್ಸಾ ನಂದು? ನನ್ ಮಗಳು ದರ್ಶಿನಿ ವಯಸ್ಸು, ಇವರಿಗೆಲ್ಲ ಟಿಕ್ ಟಾಕ್ ಮಾಡೋ ಅಂತಾರಪ್ಪ. ಬ್ರೇಕಿಂಗ್ ನ್ಯೂಸ್ ನಮ್ಮಲ್ಲೇ ಮೊದಲು.
ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಲೆಕ್ಚರರ್ ಲಂಕಪ್ಪ ಅವರು ಸ್ಟೂಡೆಂಟ್ಸ್ ಗೆ ಬೋರ್ಡ್ ವರ್ಸಿ ಅಂದ್ರೆ ಹೋಗೋಲ ಬೇವರ್ಸಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇಂಥ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ನಾನು ಹೆಂಗ್ ಬಾಳ್ಲಿ ಅಂತ ನಮ್ಮ ಲೆಕ್ಚರರ್ ಲಂಕಪ್ಪ ಅವರು ತಮ್ಮ ಗೋಲ್ನ ತೊಳ್ಕೊಂಡಿದ್ದಾರೆ. ಲೆಕ್ಚರರ್ ಲಂಕಪ್ಪ ಅವ್ರಿಗೆ ನಾವು ಸಾಂತ್ವನ ಹೇಳೋಣ. ನವರಂದ್ರೇಶ್, ನಾನು ಯಾವಾಗ ಹತ್ರಲ್ಲ ಹೇಳಿದೆ ತಪ್ಪಪ್ಪ ತಪ್ಪು? ನಾನು ಯಾವಾಗ ಹೇಳಿದೆ? ಇಲ್ಲ, ನಿಮ್ಗೆ ಇದೆಲ್ಲ ಅರ್ಥ ಆಗೋದಿಲ್ಲ, ಸುಮ್ನೆ ಇರಿ ಲಂಕಪ್ಪ ಅವರೇ. ಪ್ರಿಯ ವೀಕ್ಷಕರೇ, ಒಂದು ಬ್ರೇಕ್ ತಗೊಂಡು ವಾಪಸ್ ಬಂದು ನಮ್ಮ ಲೆಕ್ಚರರ್ ಲಂಕಪ್ಪ ಅವ್ರನ್ನ ಇಂಟರ್ವ್ಯೂ ಮಾಡೋಣ. ನವರಂದ್ರೇಶ್ ಅವರೇ, ನೀವು ಆತರ ಎಲ್ಲ ಎಲ್ಲಿ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಹೇಳಿ, ಇದು ತಪ್ಪಲ್ವಾ ನವರಂದ್ರೇಶ್ ಅವರೇ? ಏನಪ್ಪ ಇದು, ಜನ ಏನ್ ಅನ್ಕೊಂತಾರೆ, ಸ್ಟೂಡೆಂಟ್ಸ್ ಎಲ್ಲ ನನ್ನ ಬಗ್ಗೆ ಏನ್ ಅನ್ಕೊಂತಾರೆ? ಸರ್ ಬೈಕ್ ಬೀಜ ಬಂತ ತೊಳಿ ಕಳಕ ಬೀಜ. ಏನಪ್ಪ ಏನ ತಲೆಕೆಡಿಸ್ಕೊಂಡು ಬಿಡಿ ಸರ್, ಇವೆಲ್ಲ ಕಾಮನ್. ಅಂದ್ರೆ ಇನ್ನೂ ಕಾಮನ್ ನನಗೆ ಸರ್, ನಮ್ ನ್ಯೂಸ್ ಚಾನಲ್ ನಡೀಬಾರ್ದಾ? ಪ್ರಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ಶೋ. ನಮ್ಮ ಲೆಕ್ಚರರ್ ಲಂಕಪ್ಪ ಅವ್ರ ಜೊತೆ ನಮ್ಮ ಇಂಟರ್ವ್ಯೂನ ಮುಂದುವರ್ಸೋಣ. ಲೆಕ್ಚರರ್ ಲಂಕಪ್ಪ ಅವರೇ, ಈಗ ಕೊರೋನಾ ಅನ್ನೋ ಮಹಾಮಾರಿ ಆಕ್ರಮಣ ಆದ್ಮೇಲೆ ಕಾಲೇಜ್ಗಳೆಲ್ಲ ಕ್ಲೋಸ್ ಆಯ್ತು, ಆಮೇಲೆ ಸ್ಟೂಡೆಂಟ್ಸ್ಗೆ ಎಜುಕೇಶನ್ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಬಿಟ್ಟು ಆನ್ಲೈನ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಈ ಆನ್ಲೈನ್ ಕ್ಲಾಸಸ್ ಹೇಗ್ ನಡೀತಾ ಇದೆ ಸರ್, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತೀರಾ? ನವರಂದ್ರೇಶ್ ಅವರೇ, ಆನ್ಲೈನ್ ಕ್ಲಾಸಸ್ ಬಗ್ಗೆ ನನಗೆ ಕೇಳಲೇಬೇಡಿ, ನರಕ. ನಾವು ಬದುಕಿರ್ಬೇಕಾರೆ ನರಕ ನೋಡ್ಬಿಟ್ಟಿದೀನಿ ನವರಂದ್ರೇಶ್ ಅವರೇ. ಆನ್ಲೈನ್ ಕ್ಲಾಸಸ್ ಮಾಡ್ತಿರ್ಬೇಕಾರೆ ನಾನು ಒಬ್ಬ ಫುಟ್ಬಾಲ್ ಆಗೋಗ್ತೀನಿ, ಯಾವ ಸ್ಟೂಡೆಂಟ್ಸ್ ಪ್ಲೇಯರ್ಸ್ ಯಾರು ಬಂದು ಎಲ್ಲೂ ಓದಿತವ್ರೆ ನನಗೆ ಗೊತ್ತೇ ಆಗಲ್ಲ. ಏನೋ ಟೆಕ್ನಾಲಜಿ ನಮಗೆ ಸ್ವಲ್ಪ ಕಮ್ಮಿ, ನಾವು ಹಳೆ ಕಾಲದವರು, ಅದೇನೋ ಮ್ಯೂಟ್ ಮಾಡ್ಬಿಡ್ತಾರೆ, ಮಧ್ಯದಲ್ಲಿ ಮಾತಾಡ್ತಿರ್ತಾರೆ, ಅಟೆಂಡೆನ್ಸ್ ಕರೆಕ್ಟ್ ಆಗಿ ಹಾಕಲ್ಲ, ಯಾವ್ದೋ ಒಬ್ಬ ಹುಡುಗ ಹುಡುಗಿ ಪ್ರಪೋಸ್ ಮಾಡ್ತಿರ್ತಾನೆ, ಇನ್ನೊಬ್ಬ ಯಾವ್ದೋ ಹುಡುಗ ನಮ್ಮ ಏರಿಯಾಗ ಬಾ ನಿನ್ಗೆ ಐತೆ ಮಂಜನ್ನೆಲ್ಲ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿರ್ತಾರೆ. ಸರ್, ಚೆಲುವಿನ ಚಿತ್ತಾರ ಫಿಲಮ್ದು ಉಲ್ಲಾಸದ ಹೂಮಳೆ ಹೀರೋಯಿನ್ ದೊಡ್ಡವರಾದಾಗ ಅದ ಯಾವ್ದೋ ಸಾಂಗ್ ಅವನ್ನೆಲ್ಲ ಪ್ಲೇ ಮಾಡ್ತಾರೆ. ನಾನೇನ್ ಹೇಳಿ, ನಮ್ ಕ್ಲಾಸ್ ಕ್ರಿಶ್ಚಿಯನ್ಗಳೇ ಇಲ್ಲ, ಜಾನಿ ಸಿನ್ಸ್ ಅಂತ ಯಾವನೋ ಒಬ್ಬ ಅಟೆಂಡೆನ್ಸ್ ಹಾಕ್ತಾ ಇರ್ತಾನೆ ಸರ್. ಯಾರದು ಜಾನಿ ಸಿನ್ಸ್? ಯಾರದು ಜಾನಿ ಪ್ಲಂಬರ್? ಪ್ಲಂಬರ್ ಸರ್ ಅವರು. ಪ್ಲಂಬರ್? ಓಕೆ, ನನಗೆ ಗೊತ್ತಿಲ್ಲ ಅಪ್ಪ ನನಗೆ. ಆ ಮಿಯಾ ಖಲೀಫಾ ಯಾರು? ನನ್ನ ಆ ಹೆಣ್ಮಗಳು ಹೆಸರೇ ಕೇಳಿಲ್ಲ ಸರ್. ಕಿರ್ಚಾಡೋದು ಪರ್ಚಾಡೋದು ಸರ್. ಒಂದು ಹೇಳಕ್ ಇಷ್ಟಪಡ್ತೀನಿ ಸ್ಟೂಡೆಂಟ್ಸ್ಗೆಲ್ಲ, ನೀವು ಈ ತರ ಕಾಟ ಕೊಡ್ತಿರಲ್ಲ ಅದರಿಂದ ನೀವು ತುಂಬಾ ಒಬ್ಬ ಕೂಲ್ ಮನುಷ್ಯ ಆಗಲ್ಲ ಅಲ್ವಾ? ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ನೀವು ತಪ್ಪು ಸರ್, ಇದು ತಪ್ಪು, ತುಂಬಾ ದೊಡ್ಡ ತಪ್ಪು ಮಾಡ್ತಿದೀರ ನೀವು. ಇಂಥ ಕಚಡ ಸ್ಟೂಡೆಂಟ್ಸ್ಗೆ ನೀವು ಮಕ್ಕ ಕುಗಿರಿ, ಕೈ ಮುಗಿಬೇಡಿ. ನೀವು ಏನ್ ಅನ್ಕೊಂಡಿದ್ದೀರಾ? ಕಾಫಿ ಕಾಫಿ ಅಂತ ತಲೆ ತಿನ್ಬೇಡಿ, ಅವಾಗಿಂದ ಬೈತಾಗುವ ಅಲ್ಲಿ ಸ್ಟೂಡೆಂಟ್ಸ್ಗೆ ಕೈ ಮುಗಿತಾರಂತ ಅವ್ರಿಗೆ. ಓಕೆ, ನಮ್ಮ ಇಂಟರ್ವ್ಯೂನ ಮುಂದುವರ್ಸೋಣ. ಲಂಕಪ್ಪ ಅವರೇ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ನವರಂದ್ರೇಶ್ ಅವರೇ, ನೀವು ಇಷ್ಟೊಂದು ಕೋಪ ಮಾಡ್ಕೊಳ್ಳೋದು ತರವಲ್ಲ, ಸ್ವಲ್ಪ ಬಿ ಪಿ ಕಮ್ಮಿ ಮಾಡ್ಕೊಳ್ಳಿ, ಹೋಗ್ಬಿಡ್ತೀರಾ ಚಿಕ್ಕ ವಯಸ್ಸಿಗೆ. ಅಂಡ್ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸ್ಟೂಡೆಂಟ್ಸ್ ನಮ್ಗೆ ಟೀಚರ್ಸ್ಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ. ವಯಸ್ಸಿನ ಒಂದು ಪ್ರಭಾವ ನಿಮ್ಗೆ ಬಿಸಿ ರಕ್ತ ಹೀಗೆಲ್ಲ ಆಡ್ತೀರಾ ಖುಷಿ, ಬಟ್ ಮಿತಿ ಮೀರ್ಬೇಡಿ, ಎಲ್ಲಾರ್ಗೂ ರೆಸ್ಪೆಕ್ಟ್ ಕೊಡಿ. ಎಜುಕೇಶನ್ ಮುಖ್ಯ, ನಿಮ್ಮ ಕನಸುಗಳು ಮುಖ್ಯ, ಈ ದೇಶದ ಭವಿಷ್ಯ ನಿಮ್ಮೇಲೆ ನಿಂತಿದೆ. ಇಷ್ಟೇ ನಾನು ಹೇಳಕ್ ಇಷ್ಟಪಡೋದು. ಧನ್ಯವಾದಗಳು. ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಆನ್ಲೈನ್ ಕ್ಲಾಸಸ್ ಅಲ್ಲಿ ರೌಡಿಗಳ ಹೆಸರು ತಗೊಂಡು ನನಗೆ ಸ್ವಲ್ಪ ಜನ ಹೆದರಿಸ್ತಾ ಇದ್ದೀರಾ, ಅದರೆಲ್ಲ ಮಾಡ್ಬೇಡ್ರಪ್ಪ, ಶೋಭೆ ಅಲ್ಲ, ಚೆನ್ನಾಗಿರಲ್ಲ. ಆಯ್ತಾ? ಇಷ್ಟೇ. ಥ್ಯಾಂಕ್ ಯು ಲಂಕಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಶೋಗೆ ಬಂದು ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಕ್ಕೆ. ಒನ್ಸ್ ಅಗೇನ್ ಹ್ಯಾಪಿ ಟೀಚರ್ಸ್ ಡೇ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಇಷ್ಟೊತ್ತು ನಮ್ಮ ಲೆಕ್ಚರರ್ ಲಂಕಪ್ಪ ಅವರು ಮಾತಾಡಿದ್ದು, ಮತ್ತೆ ನಮ್ಮ ಸ್ಟೂಡೆಂಟ್ಸ್ಗೆ ಲೆಕ್ಚರರ್ ಲಂಕಪ್ಪ ಅವರು ಕೊಟ್ಟಿದ್ದ ವಾರ್ನಿಂಗ್. ಪ್ರಿಯ ವೀಕ್ಷಕರೇ, ಲೆಕ್ಚರರ್ ಲಂಕಪ್ಪ ಅವರು ಇವತ್ತು ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ನಮ್ಮ ನ್ಯೂಸ್ ಟಿವಿ ಮುಖಾಂತರ. ಸ್ಟೂಡೆಂಟ್ಸ್, ನಿಮ್ ಪಾಡು ನೀವು ಮುಚ್ಕೊಂಡಿರ್ಬೇಕು, ಲೆಕ್ಚರರ್ ಲಂಕಪ್ಪ ಅವರು ಕಾಟ ಕೊಡಕ್ ಬಂದ್ರೆ ಅವ್ರು ನಿಮ್ ತಿಕ್ಕಕ್ಕೆ ಕುರುಪ್ ಹಾಕ್ಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಹೆಂಗು ಓದಿತಾರೆ ಅಂದ್ರೆ ನಿಮ್ ತೊಡೆ ಮೇಲೆ ನಿಮ್ದು ಮಂಡಿ ಮತ್ತೆ ಕುಂಡಿ ಎರಡು ಜಾಯಿನ್ ಆಗ್ಬಿಡ್ಬೇಕು, ಹಂಗ್ ಓದಿತಾರೆ. ಮತ್ತೆ ರೌಡಿ ಮಂಜ ಬುಲೆಟ್ ಮುನ್ನ ನಿಮ್ ಪಾಡುಗೆ ನಿಮ್ ಕೆಲಸ ಮಾಡ್ಕೊಂಡಿರ್ಬೇಕು ಅಂತ ಲೆಕ್ಚರರ್ ಲಂಕಪ್ಪ ಅವ್ರು ನಿಮ್ಗೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಓಕೆ, ಲೆಟ್ಸ್ ಸೈನ್ ಆಫ್ ದ ಶೋ. ಏನ್ ಮಾತಾಡ್ತಿದ್ಯಪ್ಪ? ನಿಮ್ಮ ಮಿಸ್ಸಸ್ ಅವ್ರಿಗೆ ಕಾಫಿ ತರಿಸ್ಬಿಡಕ್ ಹೇಳಿ. ಥ್ಯಾಂಕ್ ಯು. ಮೈ ಡಿಯರ್ ಪೀಪಲ್, ರಘು ವೈನ್ ಸ್ಟೋರ್ 100,000 ಸಬ್ಸ್ಕ್ರೈಬರ್ಸ್ ಹತ್ತತ್ರ ಹೋಗ್ತಾ ಇದೆ. ಸೊ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರ ಪ್ರಿಯ ವೀಕ್ಷಕರೇ, ನಮ್ಮ ಲೆಕ್ಚರರ್ ಲಂಕಪ್ಪ ಅವರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲ ಅಂತಂದ್ರೆ ನಿಮ್ಗೆ ಇಂಟರ್ನಲ್ ಮಾರ್ಕ್ಸ್ ಕೊಡಲ್ಲ, ನಿನ್ನ ಫೇಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನೀನ್ ವೈನ್ ಸ್ಟೋರ್ ಇಟ್ಟಿರೋದೇ.